ನಮಸ್ಕಾರ. ನನ್ನ ಹೆಸರು ಸುನಿಲ್ ಕುಮಾರ್ ಅಂತ. ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಿನ ಅವಣಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಅರ್ಚಕರು. ಇಲ್ಲಿ ಈ ಕ್ಷೇತ್ರದ ಹೆಸರು ಬಂದು ಅವಂತಿಕಾ ಕ್ಷೇತ್ರ ಅಂತ. ಈ ಕ್ಷೇತ್ರದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇದ್ದಂತಹ ಸ್ಥಳ. ಈ ವಾಲ್ಮೀಕಿ ಆಶ್ರಮದಲ್ಲಿ ಲಕ್ಷ್ಮಣ ಬಂದು ದಂಡಕಾರಣ್ಯಕ್ಕೆ ಸೀತಾದೇವಿನ ಕರ್ಕೊಂಬಂದಂತಹ ಜಾಗ ಇದು. ಈ ಜಾಗದಲ್ಲಿ ಬೆಟ್ಟದ ಮೇಲೆ ವಾಲ್ಮೀಕಿ ಆಶ್ರಮ ಅಂತಿದೆ. ವಾಲ್ಮೀಕಿ ಆಶ್ರಮದಲ್ಲಿ ಲವಕುಶ ಅವರ ಜನನ ಆಗಿರುವಂಥ ಸ್ಥಳ. ಆ ಸ್ಥಳದಲ್ಲಿ ಮಣ್ಣು ಸಿಗುತ್ತೆ. ಆ ಮಣ್ಣು ಬಂದು ಮೆಡಿಸನ್ ಟೈಪು, ಏನಾದರೂ ಮಕ್ಕಳಿಗೆ ಹೊಟ್ಟೆ ನೋವು, ಹುಣ್ಣು ಸಮಸ್ಯೆ, ಯಾರಿಗಾನ ಮಕ್ಕಳಾಗಿದ್ರೆ ಸಂತಾನ ಇಲ್ದಿರೋರಿಗೆ ಅಂಥವ್ರಿಗೆ ಆ ಮಣ್ಣು ಎತ್ಕೊಂಡೋಗಿ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಅವ್ರಿಗೆ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಆ ವಿಶೇಷತೆ. ಅದೇ ರೀತಿಯಾಗಿ ಪಂಚಪಾಂಡವರ ಗುಡಿ ಅಂತಿದೆ. ಅವರು ಈ ಅವಂತಿಕಾ ಕ್ಷೇತ್ರಕ್ಕೆ ಬಂದೋಗಿದ್ದಾರೆ ಅಂದ್ಬಿಟ್ಟು ಅವ್ರ ಹೆಸರಲ್ಲಿ 5 ಶಿವಲಿಂಗನ ಸ್ಥಾಪನೆ ಮಾಡಿರುವಂಥ ಜಾಗ ಅದು ಇದೆ ನೋಡ್ಬೋದು. ಅದೇ ರೀತಿಯಾಗಿ ಸೀತಾದೇವಿ ತನ್ನ ಮಕ್ಕಳು ಬಟ್ಟೆ ಒಗೆದ ಕೊಳ ಜಾಗ ಐತೆ ಅಲ್ಲಿ, ಅದು ನೋಡ್ಬೋದು. ಅದೇ ರೀತಿಯಾಗಿ ಸೀತಾ ಮತ್ತು ಲವಾಕುಶ ಅವರು ಇದ್ದಂತಹ ವಾಸಸ್ಥಳ ಮನೆ, ಅವರು ಉಪಯೋಗಿಸಿದಂತಹ ಹಂಡೆ ಪಾತ್ರೆ ತೊಟ್ಲು, ಅದು ಈ ಕಾಲದಲ್ಲಿ ಯಾರನ್ನ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಆ ಬಂಡೆಯಲ್ಲಿ ವಸ್ತುಗಳ ರೂಪ ಕೊಟ್ಟು ಆಂಜನೇಯ ಬೋರ್ಲ್ ಹಾಕಿದ್ದಾರೆ. ಆ ಬಂಡೆಯಲ್ಲಿ ಹಂಡೆ ಪಾತ್ರೆ ಆ ಥರ ಎಲ್ಲ ನೋಡ್ಬೋದು. ಆ ಬಂಡೆಯಲ್ಲಿ ಇವಾಗೂ ತಟ್ಟಿದ್ರೆ ತಾಮ್ರದಂಡೆ ಶಬ್ದ ಬರುತ್ತೆ, ಅದು ಕಾಣ್ಬೋದು. ಇದೆಲ್ಲ ಆದಮೇಲೆ ಲಕ್ಷ್ಮಣ ತೀರ್ಥ ಅಂತಿದೆ. ಲಕ್ಷ್ಮಣ ತೀರ್ಥ ವಿಶೇಷತೆ ಏನಂದರೆ ಲಕ್ಷ್ಮಣ ಸೀತಾದೇವಿನ ದಂಡಕಾರಣ್ಯಕ್ಕೆ ಬಿಟ್ಟೋಗ್ಬೇಕಂತ ಕರ್ಕೊಂಬರ್ತಾರೆ. ಆ ಸಂದರ್ಭದಲ್ಲಿ ಸೀತಾದೇವಿ ಪ್ರಶ್ನೆ ಮಾಡ್ತಾರೆ, ನನ್ಯಾಕಿ ಅರಣ್ಯವಾಸದಲ್ಲಿ ಬಿಟ್ಟು ಹೋಗ್ತಾ ಇದೀಯ ಅಂತ. ಅವಾಗ ಲಕ್ಷ್ಮಣ ಹೇಳ್ತಾರೆ, ಶ್ರೀರಾಮಚಂದ್ರ ಯಾರೋ ಅಗಸನ್ ಮಾತು ಕೇಳಿ ಇಲ್ಲಿ ನಿಮ್ಮನ್ನ ವನವಾಸ ಕಳಿಸ್ಬೇಕಂತ ಕಳ್ಸಿಕೊಟ್ಟಿದ್ದಾರೆ, ಅದಕ್ಕೆ ನಾನು ಕರ್ಕೊಂಬಂದಿದ್ದೀನಿ ಅಂತಾರೆ. ಆ ವಿಷಯ ತಿಳಿದ ಸೀತಾದೇವಿ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ. ಆಕೆ ಅವಾಗ ಗರ್ಭವತಿಯಾಗಿರ್ತಾರೆ, ಯಾರು ಮುಟ್ಟಬಾರ್ದು ಅಂದ್ಬಿಟ್ಟು ಲಕ್ಷ್ಮಣ ತನ್ನ ಬಾಣದ ಅಸ್ತ್ರದಿಂದ ಬಾಣ ಬಿಟ್ಟು ಆ ಬಂಡೆಯಲ್ಲಿ ಗಂಗೆ ಮಾತೆಯನ್ನು ತರಿಸಿರುವಂಥ ಜಾಗ, ಅದಕ್ಕೆ ಪಾತಾಳ ಗಂಗೆ ಲಕ್ಷ್ಮಣ ತೀರ್ಥ ಅಂತ ಹೆಸರಿದೆ. ಅದರಲ್ಲಿ ಇವತ್ತರೆಗೂ ನೀರು ಖಾಲಿ ಆಗಿರೋ ಹಿಸ್ಟ್ರಿನೇ ಇಲ್ಲ, ಇವತ್ತಿಗೂ ನೀವು ಹೋಗಿ ನೋಡ್ಬೋದು. ಅದೇ ರೀತಿಯಾಗಿ ಸೀತಾ ಪಾರ್ವತಿ ದೇವಸ್ಥಾನ ಅಂತ, ಇಡೀ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಸೀತಾ ಪಾರ್ವತಿ. ಎಲ್ಲ ಕಡೆ ರಾಮ ಲಕ್ಷ್ಮಣ ಸೀತಾ ಆ ಥರ ಕಮೆಂಡ್ ಆಗಿರ್ತಾರೆ, ಹೊರತು ಸಿಂಗಲ್ ಆಗಿ ಎಲ್ಲೂ ಇಲ್ಲ. ಇಲ್ಲಿ ಇದ್ದಾರೆ ಆ ದೇವಾಲಯ ಬೆಟ್ಟದ ಮೇಲೆ ಸೀತಾ ಪಾರ್ವತಿ. ಯಾಕೆಂದರೆ ಸೀತಾದೇವಿ ರಾಮರು ಬಿಟ್ಬಿಟ್ಟು ವನವಾಸಕ್ಕೆ ಬಂದುಬಿಟ್ಟಿದ್ದಾರೆ, ಮತ್ತೆ ನಾನು ಇನ್ನು ರಾಮರ ದರ್ಶನ ಪಡಿಬೇಕಂದ್ರೆ ವ್ರತ ಪೂಜೆ ಇದ್ದರೆ ಹೇಳಿ ಅಂತ ವಾಲ್ಮೀಕಿನ ಕೇಳ್ತಾರೆ. ಆ ಸಂದರ್ಭದಲ್ಲಿ ಸೀತಾ ವಾಲ್ಮೀಕಿ ಹೇಳ್ತಾರೆ, ನೀವು ಗೌರಿ ರಥ ಅಂತ ಪೂಜೆ ಮಾಡಿದ್ರೆ ನಿಮಗೆ ಮತ್ತೆ ರಾಮರ ದರ್ಶನ ಆಗುತ್ತೆ ಅಂದಾಗ ಸೀತಾದೇವಿ ಪ್ರತಿಷ್ಠಾಪನೆ ಮಾಡಿರುವಂಥ ಪಾರ್ವತಿ ದೇವಿ, ಅದಕ್ಕೆ ಸೀತಾ ಪಾರ್ವತಮ್ಮ ಅಂತ ಹೆಸರು ಬಂದಿದೆ. ಅದೇ ರೀತಿಯಾಗಿ ಆ ದೇವಸ್ಥಾನ ಹಿಂಭಾಗ ಹೋದರೆ ಒರಳುಗುಂಡು ಅಂತ ಬಂಡೆ ಇದೆ. ಆ ಬಂಡೆ ವಿಶೇಷತೆ ಏನಂದರೆ ಆ ಬಂಡೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ ಕೆಳಗಡೆ, ಅಲ್ಲಿ ಉರುಳು ಸೇವೆ ಮಾಡುವಂಥ ಜಾಗ. ಈ ಯಾಕೆಂದರೆ ಮಕ್ಕಳಾಗ್ದಿರೋರಿಗೆ 10 ವರ್ಷ ಮದುವೆ ಆಗಿರುತ್ತೆ ಮಕ್ಕಳಾಗಿರಲ್ಲ, ಮತ್ತು ಈ ಬ್ಯಾಕ್ ಪೈನ್ಸು ಗ್ರಹ ದೋಷಗಳು ಏನಾದಂಥ ಪ್ರಾಬ್ಲಮ್ಸ್ ಇದ್ದರೆ ಅವರು ಆ ಬಂಡೆ ಕೆಳಗಡೆ ಉರುಳು ಸೇವೆ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ. ಅದೇ ರೀತಿಯಾಗಿ ಕುದುರೆಗುಂಡು ಅಂತ ಲವಾಕುಶರು ರಾಮರದ ಅಶ್ವ ತಂದು ಕಟ್ಟಾಕ್ಬಿಟ್ಟಿರ್ತಾರೆ, ಅಲ್ಲಿ ಆ ಅಶ್ವಕ್ಕೆ ಹಣ್ಣು ನೀರು ಮೇವು ಏನೂ ಸಿಕ್ಕಿರಲ್ಲ. ಆ ಸಂದರ್ಭದಲ್ಲಿ ಅಶ್ವನೇ ಬಂಡೆನೇ ಕೊರೆದಿರೋ ಅಂಥ ಫುಟ್ ಪ್ರಿಂಟ್ಸ್ ಇವತ್ತಿಗೂ ನಾವು ಆ ಬಂಡೆಯಲ್ಲಿ ಕಾಣ್ಬೋದು. ಅದಿದೆ ಇದೆಲ್ಲ ಆದಮೇಲೆ ಸೀತಾದೇವಿ ತನ್ನ ಮಕ್ಕಳನ್ನ ರಾಮರಿಗೋಸ್ಬಿಟ್ಟು ಆ ತಾಯಿ ಅಲ್ಲಿ ಭೂದೇವಿಗೆ ಹೊರಟೋಗ್ತಾರೆ. ಅಲ್ಲಿ ಹೋಗಿರೋವಂಥ ಸ್ಥಳದಲ್ಲಿ ಸೀತಾದೇವಿ ಪ್ರತಿಬಿಂಬ ಮೂರ್ತಿ ಇದೆ. ಅದು ಮುಂಭಾಗ ಆ ತಾಯಿ ಹೋಗಿರೋ ಜಾಗದಲ್ಲಿ ಆದಿಶಂಕರಾಚಾರ್ಯರು ಈ ಕಡೆ ಬಂದಾಗ ಅವಂತಿಕಾಕ್ಷೇತ್ರದಲ್ಲಿ ಅಲ್ಲಿ ಚಕ್ರ ಸ್ಥಾಪನೆ ಮಾಡಿ ಆ ಪಾದುಕೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಅವಂತಿಕಾ ಕ್ಷೇತ್ರ ಅಂತ ಇದ್ದಿದ್ದ ಹೆಸರು ಆವಣಿಯಾಗಿ ನಾಮಕರಣ ಆಯಿತು. ಆವಣಿ ಮೀನ್ಸ್ ಭೂಮಿ ಅಂತ ಹೆಸರು. ಅದೇ ರೀತಿಯಾಗಿ ಇದೇ ಗ್ರಾಮದ ಕೆಳಭಾಗದಲ್ಲಿ ರಾಮಲಿಂಗೇಶ್ವರ ದೇವಾಲಯ ಇದೆ. ಈ ರಾಮಲಿಂಗೇಶ್ವರ ವಿಶೇಷತೆ ಏನಂದರೆ ತಂದೆ ಮಕ್ಕಳ ಯುದ್ಧ ಆಗಿರುತ್ತೆ. ಲವಾಕುಶರಿಗೆ ರಾಮರಿಗೆ ಗೊತ್ತಿಲ್ಲದೇ ಅವರಿಬ್ಬರ ಮಧ್ಯೆ ಯುದ್ಧ ಆಗ್ಬಿಡುತ್ತೆ, ಅಂದರೆ ಅಶ್ವಮೇಧ ಯಾಗ ಅಂತ. ಆ ಯುದ್ಧ ಆದಮೇಲೆ ಗೊತ್ತಾದ್ಮೇಲೆ ಅವ್ರ ತಂದೆ ಮಕ್ಕಳೊಂದು ಗೊತ್ತಾದ್ಮೇಲೆ ಅವರಿಬ್ಬರ ಮಧ್ಯೆ ಯುದ್ಧ ಆಗಿರೋದ್ರಿಂದ ದೋಷ ಪರಿಹಾರ ನಿವಾರಣೆ ಮಾಡ್ಕೋಬೇಕಂದ್ಬಿಟ್ಟು ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿರೋವಂಥ ಶಿವಲಿಂಗ, ಅದಕ್ಕೆ ರಾಮಲಿಂಗೇಶ್ವರ ಅಂತ. ರಾಮರು ಒಂದು ಸ್ಥಾಪನೆ ಮಾಡಿದ್ದಕ್ಕೆ ಲಕ್ಷ್ಮಣ ಶತ್ರುಘ್ನ ಭರತ ಅಣ್ಣ ತಮ್ಮಂದ್ರೆ ಎಲ್ಲರೂ ಸಹ ಒಂದೊಂದು ಶಿವಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಆ ನಂತರ ಈ ಶಿವಲಿಂಗ ದೇವಾಲಯ ಕಟ್ಟಬೇಕಂದ್ಬಿಟ್ಟು ಚೋಳ ನಳಂಬ ವಿಜಯನಗರ ಮೂರು ರಾಜವಂಶಸ್ಥರು ಒಂದೊಂದು ಅವ್ರವ್ರ ಪೀಡಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಸುಮಾರು 1200 ವರ್ಷ ಹಳೆಯ ದೇವಸ್ಥಾನ ಅಂತ ಪ್ರತೀತಿ. ನಮಸ್ಕಾರ. 10ನೇ ಶತಮಾನ ಮಾಡಿರೋದು, ಈಗ 20ನೇ ಶತಮಾನ ನಡೀತಾ ಇದೆ. ಇದು ದ್ರಾವಿಡರು ಎಲ್ಲರೂ ಇದು ಮಾಡಿದ್ದಾರೆ. ಅಲ್ಲಿ ಬೋರ್ಡಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಮಧ್ಯದ್ದು ರಾಮಲಿಂಗೇಶ್ವರ, ಪಕ್ಕದ್ದು ಲಕ್ಷ್ಮಣಲಿಂಗೇಶ್ವರ, ತಿರುಗಾ ಭರತಲಿಂಗೇಶ್ವರ, ಶತ್ರುಘ್ನಲಿಂಗೇಶ್ವರ, ಆಂಜನೇಯ ಎಲ್ಲ ಪಾಂಡವರು ವನವಾಸ ಬಂದಾಗೂ ಅವರು 5 ಶಿವಲಿಂಗಗಳು ಪ್ರತಿಷ್ಠೆ ಮಾಡಿದ್ದಾರೆ. ಬೆಟ್ಟದ ಮೇಲೂ ಇದೆ ಅವ್ರದ್ದು ಎಲ್ಲ ಗಣಪತಿ ಮಹಾಗಣಪತಿ ಇದೆ, ಸೀತಾ ಪಾರ್ವತಿ ಇದು, ಮಧ್ಯೆ ವೀರಭದ್ರ, ಪಕ್ಕದಲ್ಲಿ ವಾಲಿ ಸುಗ್ರೀವ ಎಲ್ಲ ಇದೆ.